ಜಗಳೂರು ತಾಲೂಕಿನ ಬಿಳ್ಚೋಡು ದೇವಿಕೆರೆ ರಸ್ತೆ ಮಾರ್ಗದಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿದ ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರವಿಕುಮಾರ್ ಅವರಿಗೆ ಸಾರ್ವಜನಿಕರಿಂದ ಪ್ರಶಂಸೆಗೆ ವ್ಯಕ್ತವಾಗಿದೆ. ಜಗಳೂರು ಪಟ್ಟಣದ ಕಲ್ಲಯ್ಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತಪಾಸಣೆ ಮುಗಿಸಿ ಡಾಕ್ಟರ್ ರವಿಕುಮಾರ್ ಅವರು ಕಾರಿನಲ್ಲಿ ದಾವಣಗೆರೆಗೆ ವಾಪಸ್ ಹೋಗುತ್ತಿದ್ದಾಗ ಈ ವೇಳೆ ದೇವಿಕೆರೆ ಕ್ರಾಸ್ ಬಳಿ ಬೈಕ್ ಸವಾರರೊಬ್ಬರು ಆಯ ತಪ್ಪಿ ಬಿದ್ದು ರಸ್ತೆ ಬದಿಯಲ್ಲಿ ನರಳುತ್ತಿದ್ದದ್ದು ಗಮನಿಸಿದ್ರು. ಕೂಡಲೇ ಕಾರಿನಿಂದ ಗಾಯಾಳುಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರು. ಗಾಯಾಳುಗೆ ಬಿಪಿ ಪಲ್ಸ್ ಪರಿಶೀಲಿಸಿದ್ರು. ಪ್ರಾಣಾಪಾಯದಿಂದ ವ್ಯಕ್ತಿಯನ್ನು ಪಾರು ಮಾಡಿದ್ರು. ಡಾಕ್ಟರ್ ರವಿಕುಮಾರ್ ಅವರ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಗೆ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಹಲವೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ತಾಲೂಕಿನ ಬಿಳ್ಚೋಡು ಗ್ರಾಮ ಸೇರಿದಂತೆ ವಿವಿಧೆಡೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮತ್ತು ಶಾಸಕರು ಹಾಗೂ ಕೃಷಿ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದ್ರು. ತಾಲೂಕಿನ ಬಿಳ್ಚೋಡು ಗ್ರಾಮದ ರೈತ ಅಂಜಿನಪ್ಪ ಜಮೀನಿಗೆ ಭೇಟಿ ನೀಡಿ ಒಣಗಿದ ಮೆಕ್ಕೆಜೋಳ ವೀಕ್ಷಣೆ ಮಾಡಿ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ವಿಚಾರವಾಗಿ ಕೇಂದ್ರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ನಾನು ದೆಹಲಿಗೆ ಹೋಗುತ್ತಿದ್ದೇವೆ. ಅಲ್ಲಿ ಸಭೆ ನಡೆಸಿ ಬರದ ಬಗ್ಗೆ ಮನವರಿಕೆ ಮಾಡುತ್ತೇವೆ. ಒಂದು ವಾರದ ಒಳಗೆ ಪರಿಹಾರ ಘೋಷಣೆ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ಈ ವೇಳೆ ಶಾಸಕ ಬಸವರಾಜ ಶಿವಗಂಗಾ, ಮಂಡ್ಯದ ಶಾಸಕ ಪಿ ರವಿಕುಮಾರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್, ಕೃಷಿ ಇಲಾಖೆ ಎಡಿಎ ಮಿಥುನ್ ಕೀಮಾವತ್, ರೈತ ಮುಖಂಡರಾದ ರಾಜನಹಟ್ಟಿ ರಾಜು, ಹನುಮಂತಪುರ್ ರಂಗಪ್ಪ, ಬಿಳ್ಚೋಡು ಪ್ರಹ್ಲಾದ್, ಬಸಪ್ಪ ರಂಗಪ್ಪ, ಹುಸೇನ್ ಸಾಬ್, ಅಶ್ರಫುಲ್ಲಾ, ಮಹಮೂರ್ ಅಲಿ ಸೇರಿದಂತೆ ಮತ್ತಿತರರಿದ್ದರು. ರೈತರಿಗೆ ಬಿಡ್ತಿಲ್ಲ, ಓನರಿಗೆ ರಾಜ್ಯದಲ್ಲಿ ಮಾಡಬೇಕು. ಮಾಡಿದ್ರೆ ಕಡೆ ತೊಂದರೆ ಆಗುತ್ತೆ, ನಿಮ್ಮ ಪರಿಹಾರ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ನೂರಕ್ಕೆ ನೂರು ಸೊಸೈಟಿ ಮುಗಿಸ್ಕೋಬೇಕು. ಎಲ್ಲ ಜಮೀನನ್ನು ಇನ್ಕ್ಲೂಡ್ ಮಾಡಬೇಕು. ಅವ್ರು ಮಾಡಿಸಿ ನನಗೆ ದಾವಣಗೆರೆನ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾವುದೇ ಕಾರ್ಯಕ್ರಮ ಮೀಟಿಂಗ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನೀವು ಹೇಳಿರ್ತಕ್ಕಂಥದ್ದೆಲ್ಲ ಡಿಸ್ಕಸ್ ಮಾಡಿ ತೀರ್ಮಾನ ಮಾಡ್ತೀವಿ. 100% ಮಳೆ ಕಡಿಮೆ ವರ್ಷನ 22-23 ಕ್ವಿಂಟಲ್ ಇಳುವರಿ ಬರುತ್ತೆ. ಮಳೆ ಲಾಸ್ ಆಗಿ ಇನ್ನು ವರ್ಷನೂ ದುಃಖ ಪಟ್ಟು ನಮಗೇನು ಲಾಸ್ ಆಗ್ಬಿಡ್ತದೆ. ಈ ವರ್ಷನು ಹಿಂಗ್ ಮಳೆಗಾಲ ಮಳೆ ಹೋಗಿ ಹಿಂಗ ಎಲ್ಲ ಪೂರ್ತಿ ಏನಿಲ್ಲ ಸರ್. ನಮ್ಮ ಸರ್ಕಾರ ಯಾವ್ಯಾವ ನಿಭಾಯಿಸೋದಕ್ಕೆ ಏನು ನಾವು ಯಾವ್ದೋ ಒಂದೇ ಅಂತ ಏನಾಗುತ್ತೆ ಕೇಂದ್ರ ಸರ್ಕಾರ ನಾವು ಈಗ ಯಾವ್ದೋ ತೀರ್ಮಾನ ಮಾಡಿದ್ರು ಇದರಲ್ಲಿ ಸ್ವಲ್ಪ ಹಣ ಕಡಿಮೆ ಆಗುತ್ತೆ. ನಾವು ಇವತ್ತು ಗ್ಯಾರಂಟಿ ಕೊಟ್ಟಿದ್ರು ಎಲ್ಲ ಸಂಕಟದಲ್ಲಿ ಸಹಾಯ ಮಾಡಿ ಜಗಳೂರು ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ನೇತೃತ್ವದಲ್ಲಿ ಪಟ್ಟಣದ ಮುಸ್ಲಿಮ್ಸ್ ಕಾಲೋನಿ, ಹೊರಕೆರೆ ಸೇರಿದಂತೆ ವಿವಿಧೆಡೆ
ಜನರ ಮನೆ ಬಾಗಿಲಿಗೆ ತೆರಳಿ ತಮಟೆ ಬಾರಿಸಿ ನೀರಿನ ಕರ ವಸೂಲಿ ಮಾಡಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ತಮಟೆ ಬಾರಿಸಿ ನೀರಿನ ಕರ ನೀಡುವಂತೆ ತಿಳಿಸಿದರು. ನೀವು ಬಳಕೆ ಮಾಡುವ ನೀರಿಗೆ ಸಕಾಲಕ್ಕೆ ಪಾವತಿ ಮಾಡುತ್ತಾರೆ, ಆಡಳಿತ ಕಾರ್ಯ ಮಾಡಲು ಸಹಕಾರಿಯಾಗುತ್ತದೆ, ಹೀಗಾಗಿ ಪ್ರತಿಯೊಬ್ಬರು ಕಂದಾಯ ಪಾವತಿಸಿ ಎಂದು ಮನವರಿಕೆ ಮಾಡಿಕೊಟ್ರು. ಇದೇ ವೇಳೆ ಮುಖ್ಯಾಧಿಕಾರಿ ಲೋಕೇನಾಯ್ಕ ಮಾತನಾಡಿದವರು, ಪಟ್ಟಣದಲ್ಲಿ ಸುಮಾರು 60 ಲಕ್ಷಕ್ಕೂ ಅಧಿಕ ನೀರಿನ ಕಂದಾಯ ಬಾಕಿ ಇದೆ. ಸಾರ್ವಜನಿಕರು ಸಕಾಲಕ್ಕೆ ತೆರಿಗೆ ಪಾವತಿ ಮಾಡುವುದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕಿ ಅಮ್ರೀನ್ ಖಾನಂ, ಸಿಬ್ಬಂದಿಗಳಾದ ನಾಗರಾಜ್, ಪರಸಪ್ಪ, ಜಿಲಾನ್ ಸೇರಿದಂತೆ ಮತ್ತಿತರರಿದ್ದರು.